ಸಂಬಂಧಪಟ್ಟಂಗೆ ಕೆಪಿಎಸ್ಸಿ ಭ್ರಷ್ಟಾಚಾರದ ವಿರುದ್ಧ ವಿವಿಧ ನ್ಯಾಯಾಲಯಗಳಲ್ಲಿ ಹೋರಾಟವನ್ನು ಮಾಡಿದಂತದ್ದು ಅದು ಕೆಇಟಿಯಿಂದ ಹಿಡಿದು ಹೈಕೋರ್ಟ್ ಇಂದ ಹಿಡಿದು ಸುಪ್ರೀಂ ಕೋರ್ಟ್ ವರೆಗೆ ಸೋ ಅದರಲ್ಲಿ 1998 99 2004 ಬ್ಯಾಚ್ ಗೆ ಸಂಬಂಧಪಟ್ಟಂಗೆ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಆ ನೇಮಕಾತಿಗಳು ಅಸಂವಿಧಾನಿಕ ಮತ್ತು ಕಾನೂನು ಬಾಹಿರ ಅಂತ ಹೇಳಿ ಆದೇಶ ಆಗ್ತದೆ ಸುಪ್ರೀಂ ಕೋರ್ಟ್ ಇಂದ ಸೋ ಇದೆಲ್ಲ ಸಿಎಡಿ ಮತ್ತು ಸತ್ಯಶೋಧನ ಸಮಿತಿ ಮಿಶ್ರ ಕಮಿಟಿ ಅಂತ ಹೇಳಿ ಮಾಡಿತ್ತು ಹೈಕೋರ್ಟ್ ಆ ಎಲ್ಲಾ ವರದಿಗಳ ಆಧಾರದ ಮೇಲೆ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ 1998 ಬ್ಯಾಚ್ ನಲ್ಲಿ ಏನೆಲ್ಲ ಅಕ್ರಮ ಆಗಿತ್ತು ಅದನ್ನ ಸರಿಪಡಿಸಬೇಕು ಅಂತ ಹೇಳಿ ಮತ್ತು ಬದಲಿ ಪರಿಷ್ಕೃತ ಪಟ್ಟಿಯನ್ನ ಮಾಡಬೇಕು ಅಂತ ಹೇಳಿ ಆದೇಶ ಆಗ್ತದೆ ಸೋ ಈಗ ನಾವು ಮೊನ್ನೆ ಕೂಡ ಒಂದು ಜಾಥಾವನ್ನ ಮಾಡಿದ್ದು ಮೈಸೂರಿನಿಂದ ಬೆಂಗಳೂರಿಗೆ 1998 ಬ್ಯಾಚ್ 99 ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶವನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ಅದರಲ್ಲಿ ಒಂದು ಬೇಡಿಕೆಯನ್ನ 24 2 2022 ರ ಸರ್ಕಾರ ಆದೇಶ ಮಾಡಿದೆ ಅದರಲ್ಲಿ ಬದಲು ಪಟ್ಟಿಯ ಪರಿಷ್ಕೃತ ಪಟ್ಟಿಯ ಪ್ರಕಾರ ಅಧಿಕಾರಿಗಳನ್ನ ಬದಲಿ ಹುದ್ದೆಗಳಿಗೆ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದೆ ಅದರಲ್ಲಿ ಹಾಕಿದ್ದೀನಿ ನಿಮಗೆ ಕಾಪಿ ಹಾಕಿದ್ದೀನಿ ಅದು ಅದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೂಡ ಹಾಕಿದ್ದೀನಿ ಒಂದು ಕಾಪಿ ನಿಮಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಆದೇಶದ ಪ್ರಕಾರ ಅವರು ಅನರ್ಹರು ಅಂತೇಳಿ ಈಗ ಸಾಬೀತಾಗಿದೆ ಅವ್ರನ್ನ ಆ ಹುದ್ದೆಯಿಂದ ತೆಗೆದು ಅರ್ಹತೆ ಇರುವಂತವ್ರನ್ನ ಆ ಹುದ್ದೆಗೆ ಕೊಡಬೇಕೀಗ ಸರ್ಕಾರ ಆ ಕೆಲಸ ಮಾಡಬೇಕು ಇದ್ರ ಜೊತೆನೆ ಮಾಡಬೇಕಾಯ್ತು 24 ಆದೇಶ ಏನ್ ಮಾಡಿದ್ದೆ ಹಾಕಿದ್ದೀನಿ ಅದ್ರ ಜೊತೆನೆ ಮಾಡಬೇಕಾಯ್ತು ಆದ್ರೆ ಯಾವ್ದೋ ಒತ್ತಡಕ್ಕೆ ಮಾಡದೆ ಸರ್ಕಾರ ಅವ್ರು ಇನ್ನೂ ಐಎಎಸ್ ಹುದ್ದೆಯಿಂದ ವಜಾ ಮಾಡಿಲ್ಲ ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ನಾವು ಮನವಿ ಮಾಡ್ತಾ ಇದ್ದೀನಿ 98 ಬ್ಯಾಚ್ ನಲ್ಲಿ ಯಾರು ಅಕ್ರಮ ಫಲಾನುಭವಿಗಳು ಅಂತೇಳಿ ಅನರ್ಹರು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆಯೋ ಅವರನ್ನ ಜಿಲ್ಲಾಧಿಕಾರಿಗಳಾಗಿ ಸಚಿವಾಲಯದ ಕಾರ್ಯದರ್ಶಿಗಳಾಗಿ ಇನ್ನೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಜುಡಿಷಿಯಲ್ ಹುದ್ದೆಗಳು ಅವೆಲ್ಲ ಒಬ್ಬ ಅಕ್ರಮವಾಗಿ ನೇಮಕ ಆಗಿರುವಂತವನು ಜುಡಿಷಿಯಲ್ ಹುದ್ದೆಯಲ್ಲಿ ಕೂತ್ಕೊಂಡು ಆದೇಶಗಳನ್ನ ಮಾಡ್ತಾನೆ ಸರ್ಕಾರದ ಪರವಾಗಿ ಅಂತ ಅಂದ್ರೆ ಅದು ಎಷ್ಟು ಮಟ್ಟಿಗೆ ಸ್ವಚ್ಛತೆ ಇರುತ್ತೆ ಅದಕ್ಕೆ ಅಂತೇಳಿ ಇದು ನೈತಿಕತೆಯ ಪ್ರಶ್ನೆ